ಸ್ನೇಹಿತರೆ, ನೀವು ನೋಡ್ತೀರಾ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ಸ್ ಆಗುತ್ತೆ. ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು. ಸ್ನೇಹಿತರೆ, ವಿಡಿಯೋ ಒಂದು ಲೈಕ್ ಮಾಡಿ, ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವೀಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ತಲೆಗೆ ಬಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಹಾಯ್ ಫ್ರೆಂಡ್ಸ್, ನನ್ನ ಮೊಬೈಲಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮಗೆ ಕಾಣ್ತಾ ಇದೆ ಡಿಫ್ರೆಂಟ್ ಥರ. ಯಾವ ಥರ ಕಾಣ್ತಾ ಇದೆ ನೋಡು ಸ್ನೇಹಿತರೆ, ಅಬ್ಸರ್ವ್ ಮಾಡಿ. ನನ್ನ ಮೊಬೈಲಲ್ಲಿ ನಿಮಗೆ ಕಾಣ್ತಾ ಇದೆ ಡಿಫ್ರೆಂಟ್ ಥರ. ಯಾಕೆ ನೋಡ್ಬೋದು ಸ್ನೇಹಿತರೆ, ಮೇಲ್ಗಡೆ ಹೈ ಕಡೆ ನಿಮ್ಗೆ ಕಾಣ್ತಾ ಇದೆ ಲಾಂಚಲ್ಲಿ ಕಾಣ್ತಾ ಇದೆ ಸಿಗ್ಬೋದು ಡಿಫ್ರೆಂಟ್ ಥರ. ಯಾವ್ದು ನೋಡೋದು ಸ್ನೇಹಿತರೆ, ಕಾಣ್ತಾ ಇದೆ ಡಿಂಪಲ್ ಕೂಡ ಕಾಣ್ತಾ ಇದೆ, ಬಾರ್ಡರ್ ಲೈಟ್ ಕೂಡ ಕಾಣ್ತಾ ಇದೆ ಸ್ನೇಹಿತರೆ. ಈ ಥರ ಹೇಗೆ ಮಾಡಿಕೊಳ್ಳೋದು, ಒಂದು ನಿಮ್ಮ ಮೊಬೈಲ್ ಯೂಸ್ ಮಾಡೋಕ್ಕೆ ಒಂಥರ ಸೂಪರಾಗಿ ಕಾಣುತ್ತೆ ಸ್ನೇಹಿತರೆ, ಲುಕ್ಕಾಗಿ ಕಾಣುತ್ತೆ. ಈ ಥರ ಹಾಕೊಂಡು ಈ ಥರ ಡಿಫ್ರೆಂಟ್ ರೀತಿ ನೀವು ಹಾಕಿಕೊಳ್ಬೋದು ಸ್ನೇಹಿತರೆ. ಬೇಗ ಕಲರ್ ಹಾಕಿಕೊಳ್ಬೋದು, ಮತ್ತು ಬೇಕಾದ ಥರದ ಡಿಸೈನ್ ಕೂಡ ಹಾಕಿಕೊಳ್ಬೋದು. ಇದರಲ್ಲಿ ಅಮೇಜಿಂಗ್ವಾದ ಟ್ರಿಕ್ ಸ್ನೇಹಿತರೆ, ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಈ ಟ್ರಿಕ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಏಕೆಂದರೆ ನೋಡಿ ಸ್ನೇಹಿತರೆ, ಮೊಬೈಲಲ್ಲಿ ಗ್ರೀನು ರೆಡ್ ಸರ ಈ ಥರ ಗೆರೆಗಳನ್ನ ಹಾಕೋದು, ಬಾರ್ಡರ್ ಲೈಟ್ ಹಾಕೋದು ಮುಖಾಂತರ ಹೇಗೆ ಮೊಬೈಲ್ ಸೂಪರಾಗಿ ಮಾಡಿಕೊಳ್ಳೋದು ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿ ಕೊನೆ ತಕೊಂಡು ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನೋಡಿ ಸರ್, ನಮ್ಮ ಮೊಬೈಲ್ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಯಾವ ಥರ ಕಾಣ್ತಾ ಇದೆ ಸ್ನೇಹಿತರೆ, ಈ ಥರ ಹೇಗೆ ಮಾಡೋದು ಅಂತ ಈ ವಿಡಿಯೋ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ, ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಸಿಂಪಲ್ ಮೆಥಡ್ ಸ್ನೇಹಿತರೆ, ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಿಮಗೆ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಅಪ್ಲಿಕೇಶನ್ ಸ್ನೇಹಿತರೆ, ಅದು ಪ್ಲೇಸ್ಟೋರ್ ಸರ್ಪರಲ್ಲಿ ಅಪ್ಲಿಕೇಶನ್ ಸರ್ಚ್ ಮಾಡಿ ಡೌನ್ ಮಾಡಿಕೊಳ್ಳಿ ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ ಪ್ಲೇಸ್ಟೋರ್ ಸರ್ಫರಲ್ಲಿ ನೋಟಿಫಿಕೇಶನ್ ಬಾರ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ, ನಿಮಗೆ ಹಲವಾರು ಅಪ್ಲಿಕೇಶನ್ ಕೂಡ ಬರುತ್ತವೆ ಸ್ನೇಹಿತರೆ. ಇಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡೋದು ಈ ಅಪ್ಲಿಕೇಶನ್ ಸಜೆಸ್ಟ್ ಮಾಡ್ತೀನಿ ಸ್ನೇಹಿತರೆ. ಈ ಅಪ್ಲಿಕೇಶನ್ ನಿಮಗೆ ಇಷ್ಟ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಯಾವ ಅಪ್ಲಿಕೇಶನ್ ಅಂತ ಇಲ್ಲಿ ತೋರಿಸ್ತೀನಿ ಸ್ನೇಹಿತರೆ, ನೋಡಿರಿ ಸ್ನೇಹಿತರೆ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಸ್ನೇಹಿತರೆ. ಅಪ್ಲಿಕೇಶನ್ ನೋಡ್ಬೋದು ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಇಮೇಜ್ ಕೂಡ ಕಾಣ್ತಾ ಇದೆ ಸ್ನೇಹಿತರೆ, ಯಾವ ಥರ ಸೆಟಪ್ ಮಾಡೋದು ಅಂತ. ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಈಗ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಅದು ಸೆಟಪ್ ಆಗೋಲ್ಲ ಸ್ನೇಹಿತರೆ. ನೀವು ಅಲ್ಲಿ ಸೆಟ್ಟಿಂಗ್ ಚೇಂಜ್ ಮಾಡಬೇಕಾಗುತ್ತೆ. ಯಾವ ಥರ ಅಂದರೆ ನೋಡ್ಕೊಬೋದು, ಫೀಮೇಲಲ್ಲಿ ನಿಮಗೆ ಕಲರ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ಮತ್ತು ಯಾವ ಕಲರ್ ಬೇಕು ಆ ಕಲರ್ ಮಾಡ್ಬೋದು, ಡಿಸೈನ್ ಯಾವ ಥರ ಬೇಕು ಆ ಡಿಸೈನ್ ಕೂಡ ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ಈಗ ಡಿಫ್ರೆಂಟ್ ರೀತಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ, ಯಾವ ಥರ ಸೆಟಪ್ ಮಾಡೋದು ಅಂತ. ಇಲ್ಲಿ ಮೇಲೆ ಐಕಾನಲ್ಲಿ ಆನ್ ಆಫ್ ಇರುತ್ತೆ ಸ್ನೇಹಿತರೆ. ಆನ್ ಆಫ್ ಇರುತ್ತೆ, ಆನ್ ಮಾಡಿ ಆಫ್ ಆಗುತ್ತೆ, ಆನ್ ಇದ್ರೆ ಆಫ್ ಆಗುತ್ತೆ, ಈ ಥರ ಇರುತ್ತೆ. ಆನ್ ಮಾಡಿಕೊಳ್ಬೇಕಾದಂತೆ ಆನ್ ಮಾಡಿ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ ನೀವು ಏನು ಮಾಡ್ಕೋತೆ ಅಂದರೆ, ಇಲ್ಲಿ ನೋಡಿ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದೇದ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಥರ ಡಿಸೈನ್ ಬೇಕು ನಿಮಗೆ ನೋಡಿ ಸ್ನೇಹಿತರೆ, ನಿಮ್ಮ ಮೊಬೈಲಿಗೆ ಯಾವ ಶೂಟ್ ಆಗುತ್ತೋ ಆ ಥರ ಡಿಸೈನ್ ಹಾಕ್ಕೊಳ್ಳಿ. ಇವೆಲ್ಲ ಫ್ರೀಯಾಗಿ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ ಯಾವ ಥರ ಬೇಕಾ ಡಿಸೈನ್ ಆ ಥರ ಹಾಕ್ಕೋಬೋದು ಸ್ನೇಹಿತರೆ. ನಿಮಗೆ ಯಾವ ಥರ ಬೇಕಾ ಡಿಸೈನ್ ಕೂಡ ಹಾಕ್ಕೊಳ್ಳಿ, ಇಲ್ಲ ಗೆರೆಗಳು ಬಾರ್ಡರ್ ಲೈಟ್ ಬೇಕಾ ಆ ಥರ ಹಾಕ್ಕೋಬೋದು ಸ್ನೇಹಿತರೆ. ನಿಮಗೆ ಯಾವ ಥರ ಬೇಕಾ ಆ ಥರ ಚೂಸ್ ಮಾಡಿ ಸ್ನೇಹಿತರೆ. ಮತ್ತು ಇಲ್ಲಿ ನೋಡಿ ಯಾವ ಬ್ಯಾಕ್ಗ್ರೌಂಡ್ ಯಾವ ಕಲರ್ ಬೇಕೋ ಅದನ್ನು ಕೂಡ ಚೂಸ್ ಮಾಡಿಕೊಳ್ಳಿ ಸ್ನೇಹಿತರೆ. ಮತ್ತು ನಾನು ಬ್ಯಾಕ್ ಬರ್ತೇನೆ ಸ್ನೇಹಿತರೆ, ಬ್ಯಾಕ್ ಬರ್ತೇನೆ. ಇಲ್ಲಿ ಮತ್ತೆ ಚೂಬಿ ಇಲ್ಲಿ ಸ್ಟೈಲಿಶ್ ಅಂತ ಯಾವ್ದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಥರ, ಮತ್ತು ಇದರಲ್ಲಿ ಹಲವಾರು ಕೂಡ ಡಿಸೈನ್ ಕೂಡ ಅದಾವೆ. ನಿಮಗೆ ಯಾವ್ದು ಬೇಕಾ ಚೂಸ್ ಮಾಡಿಕೊಳ್ಳಿ ಸ್ನೇಹಿತರೆ. ನಿಮಗೆ ಈ ಕಡೆ ಬಾರ್ಡರ್ ಲೈಟ್ ಬೇಕಾ ಸಿಂಪಲಲ್ಲಿ ಬಾರ್ಡರ್ ಲೈಟ್ ಬೇಕಾ ಬಾರ್ಡರ್ ಲೈಟ್ ಕೂಡ ಹಾಕ್ಕೊಳ್ಬೋದು ಸ್ನೇಹಿತರೆ. ಇಲ್ಲಿ ಕಾಣ್ತಾ ಇದೆ ಯಾವ ಥರ ಡಿಫ್ರೆಂಟ್ ಬೇಕಂದರೆ ಡಿಫ್ರೆಂಟ್ ಟೈಲಿಶ್ ಕೂಡ ನೀವು ಹಾಕ್ಕೊಳ್ಬೋದು ಸ್ನೇಹಿತರೆ. ಡಿಫ್ರೆಂಟಾಗಿ ಸೂಪರಾಗಿ ಕಾಣುತ್ತೆ ಸ್ನೇಹಿತರೆ ನಿಮ್ಮ ಮೊಬೈಲ್ ಅಂತ. ಯೂಸ್ ಮಾಡೋಕ್ಕೆ ಖತರ್ನಾಕ್ ಆಗಲಿ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಮತ್ತು ಅಪ್ಲಿಕೇಶನ್ ಓಪನ್ ಮಾಡಿದರೆ ನಿಮಗೆ ಪರ್ಮಿಷನ್ ಕೇಳುತ್ತೆ, ಗ್ರ್ಯಾಂಡಾಗಿ ಪರ್ಮಿಷನ್ ಕೊಟ್ಟರೆ ಮಾತ್ರ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ, ಯಾರು ವಿಡಿಯೋ ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೆ ಬ್ಯಾಕ್ ಬರ್ತೀನಿ ಸ್ನೇಹಿತರೆ. ಮತ್ತು ಇನ್ನೊಂದು ಫೀಚರ್ ತಿಳಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ಕಲರ್ ನೋಡ್ಬೋದು ಸ್ನೇಹಿತರೆ, ಕಲರಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಥರ ಕಲರ್ ಬೇಕು ನೀವು ಕೂಡ ಹಾಕ್ಕೋಬೋದು ಸ್ನೇಹಿತರೆ. ಯಾವ ಥರ ಬೇಕಾ ಕಲರ್ ಕೂಡ ನೀವು ಹಾಕ್ಕೋಬೋದು ಸ್ನೇಹಿತರೆ. ಇಲ್ಲಿ ನೋಡಿದೆ ಎಷ್ಟು ಬ್ಲರ್ ಬೇಕಾ, ಎಷ್ಟು ವೈಟ್ ಬೇಕಾ, ಈ ಥರ ಎಲ್ಲ ಕಲರ್ ಕೂಡ ಅದೇ ಸ್ನೇಹಿತರೆ. ಯಾವ ಕಲರ್ ಬೇಕಾ ಕಲರ್ ಚೂಸ್ ಮಾಡ್ಕೊಂಡು ಆಟೋಮೆಟಿಕ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಅಪ್ಲೈ ಆಗುತ್ತೆ. ಮತ್ತು ಇಲ್ಲಿ ಮೂರನೇ ಸಿ ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇನ್ನೊಂದು ಕಲರ್ ಯಾವ ಥರ ಬೇಕಂದ್ರೆ ನೋಡೋದು, ಕಲರ್ ಅಂದರೆ ಕಲರ್ ಯಾವ ಥರ ಈ ಥರ ನಾನು ಏನು ಹಾಕಿನಿ ಸ್ನೇಹಿತರೆ, ಈ ಥರ ಹಾಕ್ಕೊಳ್ಬೋದು ಸ್ನೇಹಿತರೆ. ಡಿಫ್ರೆಂಟ್ ಕಲಮಿಗೆ ಟೇಲಿಸ್ಟಾಗಿ ಚಿತ್ರಕಲೆ ಹಾಕಿ ಅದು ಯಾವುದು ಬೇಡ ಅಂದ್ರೆ ಸ್ನೇಹಿತರೆ, ಈ ಥರ ಸಿಂಪಲಾಗಿ ಈ ಥರ ಹಾಕ್ಕೊಬೋದು ಸ್ನೇಹಿತರೆ. ನಿಮ್ಗೆ ಯಾವ ಕಲರ್ ಬೇಕಾ ಆ ಥರ ಹಾಕ್ಕೊಬೋದು ಸ್ನೇಹಿತರೆ. ಇಲ್ಲಿ ಪ್ರವೇಶ ಮೇಲೆ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ, ಯಾವ ಥರ ಅಡ್ಜಸ್ಟ್ ಮೇಲೆ ಹತ್ತು ಮೇಲೆ ಕ್ಲಿಕ್ ಮಾಡಿ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಸೆಟ್ ಆಗುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ಒಂದ್ಸಲ ಯೂಸ್ ಮಾಡಿ ಸ್ನೇಹಿತರೆ. ನಿಮ್ಮ ಸ್ನೇಹಿತರು ಯೂಸ್ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ, ಅವರು ಕೂಡ ತಿಳ್ಕೊಳ್ಳಿ. ಮತ್ತು ಯೂಸ್ ಮಾಡಲು ತುಂಬಾ ನಿಮಗೆ ಇಷ್ಟ ಆಗುತ್ತೆ ಸ್ನೇಹಿತರೆ, ಲುಕ್ ಕೊಡುತ್ತೆ ಮೊಬೈಲ್ ಖಂಡಿತ. ಈ ಬಾರ್ಡರ್ಲ್ಲಿ ಹಾಕ್ಕೊಡೋದು ನಾ ಹಾಕೇನೆ ಸರ್, ಈ ಥರ ಹಾಕ್ಕೊಳ್ಬೋದು ಸ್ನೇಹಿತರೆ. ನಾ ಕಾಣ್ತಾ ಇದೆ ಸ್ನೇಹಿತರೆ ನೋಡಿ, ಈ ಥರ ಯಾವ ಕಲರ್ ಬೇಕಾ ಆ ಕಲರ್ ಮೇಲೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಲಿ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಮತ್ತು ಬ್ಯಾಕ್ ಬರ್ತೀನಿ ಸ್ನೇಹಿತರೆ, ಬ್ಯಾಕ್ ಮೇಲೆ ನೋಡೋದು ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ
ತೆಗೆದು ರೆಡಿ ಕೂಡ ಹಾಕ್ತೇನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಯಾವ ಥರ ಬರುತ್ತೆ ಸ್ನೇಹಿತರೆ, ನೋಡಿ ಕಾಣ್ತಾ ಇದೆ ಸ್ನೇಹಿತರೆ. ಈ ಥರ ಈ ಥರ ಖಾಣಿ ಹಾಕಬೋದು, ಇದರ ಅಪ್ಲೈ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಾಣ್ತಾ ಇದೆ ಅಪ್ಲೈ ಆಗಿದೆ ಸ್ನೇಹಿತರೆ. ಇಲ್ಲಿ ನಮ್ಮ ಮೊಬೈಲ್ ಬಾರಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ. ನಾಚಿ ಬಡ್ಡೆ ಕಾಣ್ತಾ ಇರ್ಬೋದು ಡಿಸೈನ್ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ನಾಚಿ ಬಡ್ಡೆ ಕಾಣ್ತಾ ಅಪ್ಲೈ ಮ್ಯಾಗೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಸೆಟಪ್ ಆಯಿತು ಸ್ನೇಹಿತರೆ. ಈ ಥರ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಕೂಡ ಹಾಕೋಬೋದು ಸ್ನೇಹಿತರೆ. ಅಪ್ಲಿಕೇನ್ ತುಂಬ ಸಾಕಷ್ಟು ನಿಮಗೆ ಇದರಲ್ಲಿ ಡಿಸೈನ್ ಕೂಡ ಇದೆ ಸ್ನೇಹಿತರೆ. ನಿಮ್ಗೆ ಯಾವ್ದು ಬೇಕಾದ್ರೆ ನೀವು ಚೂಸ್ ಮಾಡಿಕೊಳ್ಳಿ ಸ್ನೇಹಿತರೆ. ಸಾಕಷ್ಟು ಇದೆ ಸ್ನೇಹಿತರೆ, ಡಿಪೆಂಡ್ರಿ ಸಾಕಷ್ಟು ಕಲರ್ ಕೂಡ ಇದೆ. ನಿಮಗೆ ಯಾವ ಥರ ಬೇಕೋ ಆ ಥರ ಚೂಸ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡು ಚೇಂಜ್ ಮಾಡ್ಕೊಂತ ಯೂಸ್ ಮಾಡ್ಬೋದು. ಯೂಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತು ತುಂಬಾ ಫೀಲಿಂಗ್ ಆಗುತ್ತೆ. ತುಂಬಾ ಸಖತ್ತಾಗಿ ಕಾಣುತ್ತೆ ನಿಮ್ಮ ಮೊಬೈಲು ಯೂಸ್ ಮಾಡಲು. ಯಾರಾದರೂ ಕೇಳ್ತಾರೆ ಸ್ನೇಹಿತರೆ ಇದು ಹೇಗೆಂದು ಕೇಳಿದಾಗ ಅವರಿಗೆ ವಿಡಿಯೋ ಶೇರ್ ಮಾಡಿ ಲೆಕ್ಕ ಅವ್ರಿಗೆ ತಿಳಿಸ್ಕೊಡಿ. ಮತ್ತು ಬ್ಯಾಕ್ ಪಡ್ತೀನಿ ಸ್ನೇಹಿತರೆ, ಇದ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಮತ್ತು ಇನ್ನೊಂದು ಸಲ ಸೆಟಪ್ ಮಾಡ್ತೀನಿ ಸ್ನೇಹಿತರೆ. ಇದ ಮೇಲೆ ಕ್ಲಿಕ್ ಮಾಡಿ, ಇದ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲೈ ಮ್ಯಾಗೆ ಕ್ಲಿಕ್ ಮಾಡ್ತೀನಿ. ಅಪ್ಲೈ ಮ್ಯಾಗೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಈಗ ಇಲ್ಲೊಂದು ಅಪ್ಲೈ ಮಾಡಿದ್ದೀನಿ ಸ್ನೇಹಿತರೆ. ಈ ನೋಡಿ ಈ ಡಿಸೈನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮ್ಯಾಗೆ ಕ್ಲಿಕ್ ಮಾಡ್ತೀನಿ ಆಟೋಮೆಟಿಕ್ ಸ್ಟೆಪ್ ಆಗುತ್ತೆ. ನೋಡಿ ಚೇಂಜ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಯಾವ ಥರ ಚೇಂಜ್ ಆಗ್ತಾ ಇದೆ ಕಾಣ್ತಾ ಇರ್ಬೋದು. ನನ್ನ ಮೊಬೈಲಲ್ಲಿ ಬಾರ್ಡರ್ಲ್ಲಿ ನಾಚಿ ಬಿಡ ಕಾಣ್ತಾ ಇದೆ ಸ್ನೇಹಿತರೆ. ಯಾವ ಥರ ಅಪ್ಲೈ ಯಾವ ಥರ ಕಾಣ್ತಾ ಇದೆ ಅನ್ಕೋತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಕಾಣ್ತಾ ಇದೆ ಇಲ್ಲಿ ನೋಡಿ, ಯಾವ ಥರ ಕಾಣ್ತಾ ಇದೆ ಅನ್ಕೋತೀನಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ ಮೊಬೈಲಲ್ಲಿ ಈ ಥರ ಕಾಣ್ತಾ ಇದೆ. ಈ ಥರ ನೀವು ಸಿಂಪಲ್ ಮೆಥಡಿಂದ ನೀವು ಯೂಸ್ ಮಾಡಿದ್ರೆ ಖಂಡಿತ ಮೊಬೈಲ್ ಸೂಪರ್ ಕಾಣುತ್ತೆ. ಯೂಸ್ ಮಾಡೋದು ಖಂಡಿತ ಖುಷಿ ಪಡುತ್ತೆ ಸ್ನೇಹಿತರೆ. ಯಾವ ಮೊಬೈಲ್ ಹೇಗೆ ಕೇಳ್ತಾರೆ ಸರ್ ಇದು ಹೇಗೆ ಅಂತ ಕೇಳಿದಾಗ ಅವ್ರಿಗೆ ಖಂಡಿತ ವಿಡಿಯೋ ಶೇರ್ ಮಾಡಿ ಅವ್ರಿಗೆ ತಿಳಿಸ್ಕೊಡಿ. ನೀವು ಥರ ಯೂಸ್ ಮಾಡಿ ಸ್ನೇಹಿತರೆ, ತುಂಬಾ ಒಳ್ಳೆಯ ಅಪ್ಲಿಕೇಶನ್ ಸ್ನೇಹಿತರೆ. ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ. ಇಂಥ ಟ್ರಿಕ್ಸ್ ದಿನನಿತ್ಯ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸ್ನೇಹಿತರೆ. ವಿಡಿಯೋ ಲೈಕ್ ಮಾಡಿ. ನಿಮಗೆ ಸ್ಟೈಲಿಸ್ ಆಗಬೇಕಂದ್ರೆ ಕಲರ್ ಕೂಡ ಅಡ್ಜಸ್ಟ್ ಮಾಡಿಕೊಬೋದು. ಕಲರ್ ಬೇಕು ಸಾಕು, ಕಲರ್ ಕೂಡ ಹಾಕ್ಕೋಬೋದು ಸ್ನೇಹಿತರೆ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಕೂಡ ಹಾಕ್ಕೊಳ್ಳಿ ಸ್ನೇಹಿತರೆ. ಇಲ್ಲ ಬೇಡ ಅಂದರೆ ಚಿತ್ರ ಯಾವ ಥರ ಡಿಸೈನ್ ಬೇಕೋ ಆ ಡಿಸೈನ್ ಕೂಡ ಹಾಕ್ಕೋಬೋದು ಸ್ನೇಹಿತರೆ. ಇಲ್ಲಿ ಕಾಣ್ತಾ ಇರಬೇಕು ಅನ್ಕೋತೀನಿ ಸ್ನೇಹಿತರೆ. ಈ ಡಿಸೈನ್ ಮೇಲೆ ಕ್ಲಿಕ್ ಮಾಡಿದರೆ ಖಂಡಿತ ಖುಷಿಪಟ್ಟೆ ಬರುತ್ತಾರೆ. ಯಾಕಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಗರ ಮೇಲೆ ನೋಡಿ ಹಲವಾರು ಥರ ಡಿಸೈನ್ ಕೂಡ ಯಾವ ಥರ ಬೇಕನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಲ್ಲ ಡಿಂಪಲ್ ಅಂದರೆ ಡಿಂಪಲ್ ಅಂದರೆ ಎಲ್ಲ ಮೂವ್ ಆಗು ಸ್ಟಿಕ್ಕರ್ ಇದೆ ಸ್ನೇಹಿತರೆ. ಎಲ್ಲ ಕೊಡದಲ್ಲಿ ಮೂವ್ ಸ್ಟಿಕ್ಕರ್ ಇದೆ. ಯಾವ ಥರ ಬೇಕಲ್ಲ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮಗೆ ನೋಡಿ ಸ್ನೇಹಿತರೆ ಕಾಣ್ತಾ ಇದೆ ಅನ್ಕೋತೀನಿ ನೋಡಿ. ಆಯ್ ಕಾಣಿದ ಮೇಲೆ ಕಾಣ್ತಾ ಇದೆ ನಾಚ್ ಬೆಡ್ಡಾಗಿ ಯಾವ ಥರ ಮೂವ್ ಆಗ್ತಾ ಇದೆ ಅನ್ಕೋತೀನಿ ಸ್ನೇಹಿತರೆ. ಇಲ್ಲಿ ನೋಡಿ ಯಾವ ಥರ ಕಾಣ್ತಾ ಇದೆ. ಈ ಥರ ನೀವು ಸಿಂಪಲ್ ಮೆಥಡಿಂದ ಸೆಟಪ್ ಮಾಡ್ಕೋಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಮ ಮೊಬೈಲ್ ಸ್ನೇಹಿತರೆ. ಒಂದ್ಸಲ ಯೂಸ್ ಮಾಡಿ ನೋಡಿ ಸ್ನೇಹಿತರೆ, ಇಲ್ಲ ಯಾಕಂದರೆ ಯಾವ ಥರ ಕಾಣ್ತಾ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಮೊಬೈಲಲ್ಲಿ ಯೂಸ್ ಮಾಡಿ ಸ್ನೇಹಿತರೆ, ಖತರ್ನಾಕ್ ಕಾಣುತ್ತೆ ನಿಮ್ಮ ಮೊಬೈಲ್ ಸ್ನೇಹಿತರೆ. ಇದು ಯಾರು ಹೇಳಿದ್ರೆ ಸ್ನೇಹಿತರೆ ಈ ಟ್ರಿಕ್ಕು ಒಂದ್ಸಲ ಯೂಸ್ ಮಾಡಿ ನೋಡಿ. ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ ಯಾವ ಥರ ಕಾಣ್ತಾ ಇದೆ. ಎಲ್ಲ ಚೇಂಜ್ ಚೇಂಜ್ ಮಾಡಿ ತೋರಿಸ್ತಾಯಿದ್ದೀನಿ ಸ್ನೇಹಿತರೆ. ಒಂದು ಡಿಫ್ರೆಂಟ್ ಇರುತ್ತೆ, ಎಲ್ಲ ಕೂಡ ಚೇಂಜ್ ಮಾಡಿ ತೋರಿಸ್ತಾಯಿದ್ದೀನಿ. ಯಾವ ಥರ ಚೇಂಜ್ ಆಗ್ತಾಯಿದೆ, ಒಂದೇ ಕ್ಲಿಕ್ಕಲ್ಲಿ ಕ್ಲಿಕ್ಕಲ್ಲಿ ಬದಲಾವಣೆ ಮಾಡಿ ಅಪ್ಲೈ ಮಾಡಿಕೊಳ್ಬೋದು ಸ್ನೇಹಿತರೆ. ಅಪ್ಲೈ ಮಾಡಿ ಆಟೋಮೆಟಿಕ್ ಸೆಟಪ್ ಆಗುತ್ತೆ. ತೋರಿಸ್ತೀನಿ ಸ್ನೇಹಿತರೆ, ಒಂದು ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಅಂದ. ಇಲ್ಲಿ ಒಂದು ತೋರಿಸ್ತೀನಿ, ಇದನ್ನು ತೋರಿಸ್ತೀನಿ. ಇದು ಚೆನ್ನಾಗಿದೆ ಸ್ನೇಹಿತರೆ. ಇನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನಾನು ಹೋಮ್ ಸೇಜಿಗೆ ಬರ್ತೀನಿ. ಹೋಮ್ ಪೇಜ್ ಬಂದಾಗ ಸ್ನೇಹಿತರೆ ಕಾಣ್ತಾ ಇದೆ ಅನ್ಕೊತೀನಿ ಸ್ನೇಹಿತರೆ. ಹೋಮ್ ಸೇಜಿಗೆ ಬಂದಾಗ ಕಾಣ್ತಾ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಕಾಣ್ತಾ ಇದೆ ಯಾವ ಥರ ಅಂತ ಕಾಣ್ತಾ ಇದೆ ಅನ್ಕೋತೀನಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ ಮೇಲೆ ನಾಚ್ ಬಿಡ ಕಾಣ್ತಾ ಇದೆ, ಡಿಂಪಲ್ ಆಗ್ತಾ ಇದೆ ದಿಲ್ಲಾಕರಲ್ಲಿ. ಈ ಥರ ನೀವು ಮಾಡಿಕೊಳ್ಬೋದು ಸ್ನೇಹಿತರೆ. ನೀವು ಯಾವ ಥರ ಬೇಕಲ್ಲ ಆ ಥರ ಯೂಸ್ ಮಾಡಿಕೊಳ್ಳಿ ಸ್ನೇಹಿತರೆ. ತುಂಬಾ ಅದ್ಭುತವಾದ ಅಪ್ಲಿಕೇಶನ್ ಸ್ನೇಹಿತರೆ. ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿ ಯಾರು ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.